ಆತ್ಮೀಯರಾದಂಥ ಯೂಟ್ಯೂಬ್ ವಿಡಿಯೋ ವೀಕ್ಷಕರೇ, ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಮೂಲಕ ನವಗ್ರಹ ಆರಾಧನೆ, ನವಗ್ರಹ ಪೂಜಾ ವಿಧಿ ವಿಧಾನಗಳ ಮೂಲಕ ನಡೆದುಕೊಂಡು ಬರ್ತಾಯಿದೆ. ಈ ಮಂತ್ರ ಆರಾಧನೆಯಲ್ಲಿ ಇದುವರೆಗೂ ಕೂಡ ನಾವು ಒಂದು ಸಾಂಗೋಪಾಂಗವಾಗಿ ನವಗ್ರಹ ಪೂಜಾ ಮಂತ್ರವನ್ನು ಈ ಶಿವಶಕ್ತಿ ಕಲಾಕೇಂದ್ರದ ಹಾಟ್ ಸೀಟಲ್ಲಿ ಕೂತು ಮಂತ್ರದ ಉಚ್ಚಾರಣೆ ನಡ್ಕೊಂಡು ಬರ್ತಾಯಿದೆ. ಹೀಗಾಗಿ ಪ್ರತಿ ಗ್ರಹದ ಅಷ್ಟೋತ್ತರ, ಅದಕ್ಕೆ ಪೂರ್ವವಾಗಿ ಮಹಾಮಂತ್ರ, ಕರನ್ಯಾಸ, ಅಂಗನ್ಯಾಸ, ಧ್ಯಾನ, ಆನಂತರ ಅವುಗಳ ಧ್ಯಾನದ ಸಂದರ್ಭದಲ್ಲಿ ನೀವು ಆ ಮಂತ್ರ ಹೇಳುವಾಗ ನೀವು ಗಮನಿಸ್ಬೋದು, ಪ್ರತಿಯೊಂದು ಧ್ಯಾನದ ಮಂತ್ರದಲ್ಲಿ ಆಯಾಯ ಲಕ್ಷಣಗಳು, ಆ ಗ್ರಹ ಲಕ್ಷಣಗಳೆಲ್ಲ ಅದರಲ್ಲಿ ಆ ಧ್ಯಾನದ ಮಂತ್ರದ ಉಚ್ಚಾರಣೆ ಮೂಲಕ ಹೊರಹೊಮ್ಮೋದನ್ನು ಗಮನಿಸ್ಬೋದು. ಹೀಗಾಗಿ ನಮ್ಮ 545ನೆಯ ಮಹಾ ಇದರಲ್ಲಿ ಮಂಗಳ ಗ್ರಹ ಆಗಿ ಈಗ 546 546 ಇದು ಬುಧಗ್ರಹಕ್ಕೆ ಮೀಸಲಾಗಿರುವಂಥ ಒಂದು ಮಹಾಸಂಚಿಕೆ. ಒಂದೊಂದು ಗ್ರಹಕ್ಕೆ ಒಂದೊಂದು ಸಂಚಿಕೆ ಮಾಡ್ಕೊಂಡು ಬರ್ತಾಯಿವೆ. ಇವೆಲ್ಲ 15-20 ನಿಮಿಷಗಳೊಳಗೆ ಆಗ ನಿಮಗೆ ಅನುಕೂಲ ಆಗುತ್ತಾ ಒಂದು ಅಷ್ಟೋತ್ತರ ನಾನು ಕೇಳಿದಾಗ ಹಾಗಾಗಿ ನಾನು ಈ ವಿಚಾರನೂ ಹೇಳ್ಕೊಂಡು ಬರ್ತಾಯಿದ್ದೀನಿ. ಈ ಅಷ್ಟೋತ್ತರದ ನಾಮಗಳು ಹೇಳಿದಾಗ ಅಲ್ಲಿ ಆಯಾ ಗ್ರಹಗಳ ಲಕ್ಷಣಗಳು, ಅವರ ಪತ್ನಿಯರು, ಅವರ ಗುಣಗಳು, ಪ್ರತಿಯೊಂದನ್ನು ಕೂಡ ಇಷ್ಟು ಚೆನ್ನಾಗಿ ನಮ್ಮ ಋಷಿವರೆಣ್ಯರು ಇದು ನಾವೆಲ್ಲ ಇದನ್ನು ಮಾಡಿದ್ದು ಸೃಷ್ಟಿ ಮಾಡಿರೋಂಥಕ್ಕಂಥದ್ದು ಎಲ್ಲ ಆ ವರ್ಷ ಲಕ್ಷಾರು ವರ್ಷಾನುಗಟ್ಟಲೆಯಿಂದ ಈ ಮಂತ್ರಗಳನ್ನು ಎಷ್ಟೋತ್ತರ ಶತನಾಮಾವಳಿ ಕಥಿಸಿರುವಂಥ ಆ ಮಹಾ ಋಷಿಗಳಿಗೆ ನಾವು ನಮಸ್ಕರಿಸ್ಬೇಕು. ಯಾಕೆಂದರೆ ಎಷ್ಟು ಒಂದು ಆರ್ಡರ್ಲಿಯಾಗಿ ಪ್ರತಿಯೊಂದಕ್ಕೂ ಕೂಡ ಒಂದು ಮಂತ್ರ ಅದನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಅಧಿದೇವತೆ, ಪ್ರತ್ಯಧಿದೇವತೆ, ಹೀಗೆ ಎಲ್ಲದರಲ್ಲೂ ನೀವು ಇದುವರೆಗೂ 3 ಆಗಲಿ 4 ಆಗಲಿ ಅಂತ ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ. ಈಗ ನೀವು ಕೇಳಿದಾಗ ನಿಮಗೆ ಇಲ್ಲಿ ಒಂದು ಕ್ರಮ, ಒಂದು ಅದರ ಎಲ್ಲರೂ ಒಂದು ಆರ್ಡರ್ ಇರೋದನ್ನು ನಾವು ನೋಡ್ಕೊಂಬರ್ಬೋದು. ಈ ದಿಸೆಯಲ್ಲಿ 4ನೆಯ ಗ್ರಹ ಬುಧಗ್ರಹದ ಇಲ್ಲಿ ಬುಧಗ್ರಹವನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಧ್ಯಾನ, ಅಧಿದೇವತೆ, ಪ್ರತ್ಯಧಿದೇವತೆ, ನಂತರ ಅಷ್ಟೋತ್ತರ ಶತನಾಮಾವಳಿ ಹೀಗೆ ಸಾಕು ಬರುತ್ತೆ. ಈಗ 546ನೆಯ ಮಹಾಸಂಚಿಕೆಯಲ್ಲಿ ಬುಧನನ್ನು ನಾವು ಆವಾಹನೆ ಮಾಡಿಕೊಳ್ಳೋಣ. ಬುಧನನ್ನು ಬರಮಾಡಿಕೊಂಡು ಅವನ ಗುಣಲಕ್ಷಣಗಳು, ಅವನನ್ನು ಸ್ತುತಿಸುವಂಥದ್ದು, ಒಂದೊಂದು ಗ್ರಹವನ್ನು ಸ್ತುತಿಸ್ತಾ ಇದ್ದರೆ ಏನಾಗುತ್ತೆ, ಯಾರ್ಯಾರಿಗೆ ಯಾವ್ಯಾವ ಗ್ರಹ ಎಲ್ಲವನ್ನೂ ನಾವು ನವಗ್ರಹಗಳು ಮಾಡಿದ್ರೆ ನಾವು ಯಾವುದಾರೋ ಒಂದು 12 ರಾಶಿಯಲ್ಲಿ ಒಂದು ರಾಶಿಯಾಗಿರ್ತೀವಿ ಅಥವಾ 27 ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಆಗಿರ್ತೀವಿ, ಮತ್ತು ಈ ನವಗ್ರಹದಲ್ಲಿ ಯಾವುದಾದ್ರೂ ಒಂದು ಗ್ರಹದಲ್ಲಿ ನಾವು ಹುಟ್ಟಿರ್ತೀವಿ. ಹೀಗಾಗಿ ಎಲ್ಲವನ್ನು ಕೂಡ ಕ್ರಮವಾಗಿ ಆಗ ನಾವು ಯಾವ್ಯಾವ ಗ್ರಹ ಯಾವ್ಯಾವ ರಾಶಿಗೆ ಬರ್ತೀವೋ ಅದನ್ನು ಹೆಚ್ಚಾಗಿ ನಾವು ಧ್ಯಾನಿಸ್ಕೊಂಡ್ರೆ ಅದರ ಫಲ ಪೂರ್ಣ ಫಲ ಒಟ್ಟಿನಲ್ಲಿ ನವಗ್ರಹ ಪೂರ್ಣವಾಗಿ ನಾವು ನವಗ್ರಹವನ್ನು ಧ್ಯಾನಿಸಲೇಬೇಕಾಗುತ್ತೆ. ಎಲ್ಲರೂ ನಾವು ಯಾವುದೇ ಗ್ರಹದಲ್ಲಿ ಹುಟ್ಟಿರಲಿ, ಆದರೆ ವಿಶೇಷವಾಗಿ ನಮಗೆ ಒಂದು ಲೆನ್ಸ್ ಇಟ್ಕೊಂಡಾಗೆ, ಲೆನ್ಸ್ ಇಟ್ಕೊಂಡ್ರೆ ಯಾವ ಜಾಗದಲ್ಲಿ ನಾವು ಬಿಡ್ತೀವೋ ಅಲ್ಲಿ ಹೇಗೆ ಆಗುತ್ತೋ, ಆದರೆ ಟೋಟಲಿ ನವಗ್ರಹಗಳನ್ನು ನಾವು ಸ್ತುತಿ ಮಾಡಲೇಬೇಕಾಗ್ತು. ಆ ದೃಷ್ಟಿ ಯಾಕೆಂದರೆ ಕೆಲವು ಮಿತ್ರರು ಇರ್ತಾರೆ, ಕೆಲವು ನವಗ್ರಹ, ಕೆಲವು ಶತ್ರುಗಳು, ಶತ್ರುಕಾರಕ, ಮಿತ್ರಕಾರಕ, ಭಾವ ಇತ್ಯಾದಿಗಳೆಲ್ಲ ನಾನು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಮಾಹಿತಿಗಳನ್ನು ಇದ್ದಾಗ ಮಾಹಿತಿ ಅರ್ಚನೆ ಅಂತ ಅದಕ್ಕೆ ಮುಂಚೆ ಮುತ್ಸ್ವಾಮಿ ದೀಕ್ಷಿತರ ನವಗ್ರಹ ಕೃತಿಗಳನ್ನು ನಾನು ಪ್ರಸ್ತುತಪಡಿಸಿದಾಗ 57 ಸಂಚಿಕೆಯಲ್ಲಿ ಅವುಗಳನ್ನು ಹೇಳ್ಕೊಂಡು ಬಂದಿದ್ವಿ. ಇದಲ್ಲದೇ ಇನ್ನಷ್ಟು ನಾನು ಎಷ್ಟು ಹೇಳಿದ್ರು 100-100 ವಿಚಾರಗಳಿವೆ. ನೀವೆಲ್ಲ ಎಲ್ಲೆಲ್ಲಿ ಅವುಗಳು ಸಂಗ್ರಹ ಮಾಡಬೇಕು ಮಾಡಿಕೊಂಡು ಈ ನಾಮಗಳನ್ನು, ಈ ಮಂತ್ರಗಳನ್ನು ನೀವು ಒಂದು ರೀತಿ ಆಲಿಸಿ ಸಾಧ್ಯವಾದರೆ ಸ್ತುತಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಥವಾ ನಾವು ಈಗ ಏನು ಬಿಸ್ತರಿಸ್ತೀವೋ ವಿಡಿಯೋ ಮೂಲಕನೇ ಪ್ರತ್ಯಕ್ಷವಾಗಿ ಅದನ್ನೇ ಹಾಕ್ಕೊಂಡು ಕೇಳಿಕೊಂಡು ಮನೆಯಲ್ಲೇ ಮಿತ್ರ ಈಗ ಕರೋನಾದಿಂದ ಜಾಸ್ತಿ ಜನನ ಕರೆಯೋ ಹಾಗಿಲ್ಲ, ಯಾರನ್ನು ಮನೆಯಲ್ಲೇ ನಿಮ್ಮ ಮಕ್ಕಳ ಜೊತೆನೇ ಇವುಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೇನು ಭಾಳ ಹೆಚ್ಚಿನ ಇದೇನು ಬೇಕಾಗೋದಿಲ್ಲ. ಮಂತ್ರ ರೆಡಿಯಾಗಿರುತ್ತೆ, ಆ ಮಂತ್ರ ಹಾಕ್ಕೊಂಡೋದು ನಿಧಾನವಾಗಿ ಐಂಕರ್ಯನ್ನು ಹೇಳಿರೋದ್ರಿಂದ ನವಗ್ರಹ ಪೂಜೆಯನ್ನು ನೀವೆಲ್ಲೆಲ್ಲಿದ್ದೀರೋ ಹಾಗೆ ಮಾಡಿ ನವಗ್ರಹಗಳ ಸುಪ್ರೀತರಾಗಲಿ ಅಂತ ನಾವೆಲ್ಲರೂ ಯಾರ್ಯಾರಿಗೆ ಸಾಧ್ಯವೋ
ನಾವು ಅವ್ರನ್ನ ಆ ನವಗ್ರಹಗಳಿಂದ ಸ್ತುತಿಸೋಣ. ಅವರ ಆ ನವಗ್ರಹಗಳ ಅನುಗ್ರಹ ನಮಗಾಗಲಿ, ಇಡೀ ದೇಶಕ್ಕಾಗಲಿ, ಇಡೀ ಪ್ರಪಂಚಕ್ಕಾಗಲಿ ಅಂತ. ಈಗ ಮುಂದೆ ಬುಧಗ್ರಹಕ್ಕೆ ಪ್ರವೇಶ ಮಾಡೋಣ. ಇದು ಮಂಡಲದ ಈಶಾನ್ಯದಲ್ಲಿರುವ, ಇಲ್ಲಿ ಮಂಡ್ಯ ಇದಿರೋದು ನೋಡಿ. ಈಗ ಇಲ್ಲಿ ಇದಾಯಿತು, ಸೂರ್ಯ ಆಯಿತು, ಚಂದ್ರ ಆಯಿತು, ಮಂಗಳ ಆಯಿತು, ಈಗ ಬುಧನಿಗೆ ಬರಬೇಕಾದಂಥ ಇಲ್ಲಿ ಬುಧ ಈಶಾನ್ಯದಲ್ಲಿರ್ತಕ್ಕಂಥದ್ದು ಬುಧ. ಇದು ಈಗ ಧಾನ್ಯ ಹೆಸರುಕಾಳು, ಹೆಸರುಕಾಳನ್ನು ಪೂಜಿಸಬೇಕೀಗ. ಧಾನ್ಯಗಳಿಗೆ ಪೂಜೆ ಮಾಡಿ ಆ ಧಾನ್ಯಕ್ಕೆ ಒಂದು ರೀತಿಯಾದ, ಅದಕ್ಕೆ ಪ್ರತಿಯೊಂದು ಧಾನ್ಯಕ್ಕೊಂದು ಪೂಜ್ಯತೆ ಬರುವಂಥ ಭಾವನೆ, ಪೂಜ್ಯ ಭಾವನೆ. ಆಮೇಲೆ ಇವನು ಊಟ ಮಾಡುವಾಗಲೂ ಕೂಡ ಪರ್ಶನ್ ನಿಮ್ಮ ಅನ್ನ ತೆಗೆದುಕೊಂಡು ಕಣ್ಣು ಹೊತ್ಕೊಂಡು ಊಟ ಮಾಡಬೇಕಾಗುತ್ತೆ. ಯಾಕಂದರೆ ಆಹಾರ ಅದು ಶಕ್ತಿ ಆಗ್ತಕ್ಕಂಥದ್ದು. ಹಾಗೆ ಈಗ ಬುಧನಿಗೆ ಧಾನ್ಯ ಹೆಸರುಕಾಳು, ಅದು ರೆಪ್ರೆಸೆಂಟ್ ಮಾಡುವಂಥದ್ದು. ಮಂಡಲದ ಈಶಾನ್ಯದಲ್ಲಿರುವ ಹೆಸರುಕಾಳಿಗೆ ಪೂಜೆ ಮಾಡ್ಕೊಂಬರೋಣ. ದೇವತೆ ಬುಧ, ಮೇನ್ ದೇವತೆ. ಅಧಿದೇವತೆ ವಿಷ್ಣು, ಪ್ರತ್ಯಧಿ ದೇವತೆ ಮಹಾವಿಷ್ಣು. ಮಹಾಮಂತ್ರ ಓಂ ಅಸ್ಯ ಶ್ರೀ ಬುಧ ಮಹಾಮಂತ್ರಸ್ಯ ಕಾಶ್ಯಪ ಋಷಿ ತ್ರಿಷ್ಟಪ್ ಚಂದಃ ಬುಧೋ ದೇವತಾ ಮಮ ಬುಧ ಪ್ರಸೀದ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗ. ಕರನ್ಯಾಸ ಓಂ ಬುಧಾಯ ನಮಃ, ಅಂಗುಷ್ಠಾಭ್ಯಂ ನಮಃ, ಓಂ ಹೃದಯಾಯ ನಮಃ, ಓಂ ಸೌಮ್ಯಾಯ ನಮಃ, ತರ್ಜನೀಭ್ಯಂ ನಮಃ, ಓಂ ಶಿರಸೇ ಸ್ವಃ, ಓಂ ಸಿಂಹಾರೂಢಾಯ ನಮಃ, ಓಂ ಮಧ್ಯಮಾಭ್ಯಾಯ ನಮಃ, ಓಂ ಶಿಖಾಯೈ ವಶುಟೋ, ಓಂ ಚತುರ್ಬಾಹವೇ ನಮಃ, ಓಂ ಅನಾಮಿಕಾಭ್ಯಾಂ ನಮಃ, ಓಂ ಕವಚಾಯುಹುಂ, ಓಂ ಗದಾಧರಾಯ ನಮಃ, ಓಂ ಕನಿಷ್ಠಿಕಾಭ್ಯಾಂ ನಮಃ, ಓಂ ನೇತ್ರತ್ರಯಾಯ ವಂಶಟು, ಓಂ ಸೋಮಪುತ್ರಾಯ ನಮಃ, ಕರತಲ ಕರಪೃಷ್ಠಾಭ್ಯಾಂ ನಮಃ, ಅಸ್ತ್ರಾಯೋಟು ಭೂರ್ಭುವಸ್ವರೋಂ ಇತಿ ದಿಗ್ಬಂಧ. ಇಲ್ಲಿ ದಿಗ್ಬಂಧ ಮಾಡಬೇಕು, ಆಮೇಲೆ ದಿಗ್ವಿಮೋಚನೆ ಅಂದರೆ ಒಂದು ಸತಿ ನಾವು ಬರಮಾಡ್ಕೊಂಬಿಡೋದು ಆ ಗ್ರಹಗಳನ್ನು ನಮ್ಮ ಮನಸ್ಸಿನಲ್ಲಿ ಆವಾಹನೆ ಮಾಡ್ಕೊಳ್ಳೋಂಥದ್ದು ಒಂದು ಕಲ್ಪನೆ ಇದು. ಈಗ ಧ್ಯಾನ ಸಿಂಹಾರೂಢಂ ಚತುರ್ಬಾಹುಂ ಖಡ್ಗಚರ್ಮಗದಾಧನಂ ಸೋಮಪುತ್ರಂ ಮಹಾಸೌಮ್ಯಂ ಧ್ಯಾಯೇ ಸರ್ವಾರ್ಥ ಸಿದ್ಧಿದಂ ಲಂ ಪೃಥಿವ್ಯಾತ್ಮನೆ ಓಂ ಗಂಧಂ ಕಲ್ಪಯಾಮಿ ಹಂ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ ಓಂ ಯಂ ವಾಯಾತ್ಮನೆ ಧೂಪಂ ಕಲ್ಪಯಾಮಿ ಓಂ ರಂ ಅಗ್ನ್ಯಾತ್ಮನೆ ದೀಪಂ ಕಲ್ಪಯಾಮಿ ಓಂ ವಂ ಅಮೃತಾತ್ಮನೆ ನೈವೇದ್ಯಂ ಕಲ್ಪಯಾಮಿ ಓಂ ಸಂ ಸಕಲ ತತ್ವಾತ್ಮನೆ ಸರ್ವೋಪಚಾರ ಪೂಜಾಂ ಕಲ್ಪಯಾಮಿ. ಇದು ಪಂಚೋಪಚಾರ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಈ ಪಂಚಭೂತಗಳಿಗೆ ಈ ಒಂದೊಂದು ಬುಧ ಮೂಲಕ ನಾವು ಅರ್ಪಣೆ ಮಾಡ್ತಕ್ಕಂಥದ್ದು ಮಂತ್ರದ ಮೂಲಕ. ಈಗ ಮಂತ್ರ ಉದ್ಬುಧ್ಯಸ್ವಮಿತ್ಯಸ್ಯ ಬುಧಸೌಮ್ಯಸ್ತ್ರಿಷ್ಟು ಉದ್ಬುಧ್ಯಸ್ವಾಗ್ನೆ ಪ್ರತಿಜಾಗೃಹೇನಂ ಇಷ್ಟಾಪೂರ್ತಿ ಸಂಸ್ಕೃಜೇತ ಮಯಂಚ ಪುನಃ ಕೃಣ್ವಾಸ್ಥಾಪಿತರಂ ಯುವ ನಮನ್ವಾತಗುಂ ಸಿತ್ವಯಿತಂತು ತೇತಂ ಪ್ರಿಯಂಗು ಕಾಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಬುಧಂ ಪೀತವರ್ಣಂ ಪೀತಾಂಬರಧರಂ ಪೀತಗಂಧಾನುಲೇಪನಂ ಪೀತಾಶ್ವ ಪೀತಛತ್ರಧ್ವಜ ರಥ ಪತಾಕ ಶೋಭಿತಂ ದಿವ್ಯಾಶ್ವರಂ ಆರುಹ್ಯಂ ದಿವ್ಯ ಮೇರು ಪ್ರದಕ್ಷಿಣೆ ಕುರ್ವಾಣ ಗ್ರಹಮಂಡಲೇ ಪ್ರವಿಷ್ಟಂ ಸಪತ್ನಿ ಸಪುತ್ರ ಸಪರಿವಾರ ಸಮೇತ ಮಗಧ ದೇಶಾಧಿಪ ಆತ್ರೇಯ ಸಗೋತ್ರಜಂ ಭರಣೀ ನಕ್ಷತ್ರ ಜಾತಂ ಸೂರ್ಯಮಂಡಲ ಈಶಾನ್ಯ ದಿಗ್ಭಾಗೆ ಬಾಣಾಕಾರ ಪೀಠೆ ಮುದ್ಗದಾನ್ಯಸ್ಯೋಪ ಭಗವಂತಂ ಪೂಜಾರ್ಥಂ ಬುಧಾಯ ನಮಃ. ಓಂ ಭೂಭೂ ಬುಧಗ್ರಹಮಾವಾಯಾಮಿ, ಓಂ ಭುವಃ ಬುಧಗ್ರಹಮಾವಾಯಾಮಿ, ಓಂ ಸ್ವಃ ಬುಧಗ್ರಹಮಾವಾಯಾಮಿ, ಓಂ ಭೂರ್ಭುವಸ್ವಃ ಬುಧಗ್ರಹಮಾವಾಯಾಮಿ. ಆಹ್ವಾನೆ ಅವನ ಲಕ್ಷಣಗಳು, ಅವನ ಬುಧನಿಗೂ ನಕ್ಷತ್ರ, ಅವನ ತಾಯಿ ಎಲ್ಲವನ್ನು ಕೂಡ ನೋಡಿ ಇದರಲ್ಲಿ ಅವನ ಸಂಕಲ್ಪನ. ಅವನನ್ನು ಕರೆಯುವಾಗ ನೀನು ನಿಂತವನು ಅಂತ ಇಲ್ಲಿರುವಂಥ ಮಂತ್ರಗಳು. ಈಗ ಅಧಿದೇವತಾ ಪೂಜೆ ಇದಂ ವಿಷ್ಣುರ್ ವಿಚಕ್ರಮೇ
ತ್ರೇಧಾನಿದದೇ ಪದಂ ಸ ಮೂಢಮಸ್ಯ ಪಾಂಸುರೇ ಬುಧಗ್ರಹದಧಿದೇವತಾಂ ವಿಷ್ಣುಂ ಆವಾಹಯಾಮಿ. ಪ್ರತ್ಯಧಿದೇವತ ವಿಷ್ಣೋ ರನಾಟಮಸಿ ವಿಷ್ಣೋ ಪುಷ್ಟಮಸಿ ವಿಷ್ಣೋ ಉಷ್ಣ ಪ್ರೇಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವ ಬುಧಗ್ರಹ ಪ್ರತ್ಯಧಿದೇವತ ಮಹಾವಿಷ್ಣು ಆವಾಹಯಾಮಿ. ಅದೇ ಪ್ರತ್ಯಧಿದೇವತೆಯನ್ನು ಆವಾಹನೆ ಮಾಡಾಯಿತು. ಬುಧಂ ಸಾಂಗಂ ಸಾಯುಧಂ ಸಮಾಹನಂ ಸಶಕ್ತಿ ಸಪರಿವಾರ ಸಮೇತಂ ಸರ್ವಾಭರಣಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಭಗವಂತಂ ಬುಧಗ್ರಹಂ ಪೂಜಾರ್ಥಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಬುಧಗ್ರಹ ಸ್ತೋತ್ರ. ಓಂ ಅಸ್ಯ ಶ್ರೀ ಬುಧಗ್ರಹ ಮಹಾಮಂತ್ರಸ್ಯ ವಸಿಷ್ಠ ಋಷಿಃ ಸೃಷ್ಟಪ್ ಚಂದಃ ಶ್ರೀ ಬುಧೋ ದೇವತಾ ಬುಧ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ. ಅಥ ಧ್ಯಾನಂ. ಬುಧಶ್ಚತುರ್ಭಿರ್ವರದಾಭಯಾಸಿ ಗದಾಂ ವಹಂತಂ ವರದಂ ಪ್ರಶಾಂತಂ ಪ್ರೀತದ್ರುಪಂ ಚಂದ್ರಸುತಂ ಸುರಾಧ್ಯಾಂ ಸಿಂಹೇ ನಿಷಣ್ಣಂ ಬುಧಮಾಶ್ರಯಾಮಿ. ಪೀತಾಂಬರ ಪೀತವಸ್ತ್ರಾನುತಶ್ಚ ಕಿರೀಟರ್ಮದರಶ್ಚ ಚತುರ್ಭುಜ ಪೀತಶ್ಚತ್ರಧ್ವಜ ಪತಾಕಿನೀತಃ ಪ್ರಸನ್ನಾರ್ಥ ರೋಹಿಣೀ ಗರ್ಭ ಸಂಭವ ಈಶಾನ್ಯಾದಿದೇಶಸ್ತೇಸ್ತ ಬಾಣಾಸನ ಊದ್ಗರ್ಭ ಮುಖಂ ನಾಥೋ ಮಗಧದೇಶಸ್ಯ ಮಂತ್ರೋ ಮಂತ್ರಾರ್ಥ ತತ್ಪರ ಸುಖಾಸನ ಕರ್ಣಿಕಾರೋ ಜೇತ್ರೋ ರಾತ್ರೇಯ ಗೋತ್ರವಾನ್ ಭಾರದ್ವಾಜ ಋಷಿ ಪ್ರಕ್ಯೈ ಜ್ಯೋತಿಮಂಡಲಮಂಡಿತಃ ಅಧಿಪ್ರತ್ಯಯ ದೇವಾಖ್ಯಾಂ ಮನ್ಯತೋ ಗ್ರಹಮಂಡಲೇ ಪ್ರವಿಷ್ಟ ಸೂಕ್ಷ್ಮರೂಪೇಣ ಸಮಸ್ತವರದ ಸುಖಿ ಸದಾ ಪ್ರದಕ್ಷಿಣಂ ಮೇರೋಹಂ ಕುರ್ವಾಣ ಕಾಮರೂಪವಾಂ ಅಸಿದಂಡಂಚ ಬಿಭ್ರಾಣಾಂ ಸಂಪ್ರಾಪ್ತ ಫಲಪ್ರದ ಕನ್ಯಾಯಾಂ ಮಿಥುನಾಸ್ಯಾಪಿ ರಾಶೇರಧಿಪತಿದ್ವಯೋ ಮುದ್ಗದಾನ್ಯಂ ಪ್ರದೋ ನಿತ್ಯಂ ಮತ್ಸ್ಯಾಮರ್ತ್ಯ ಸುರಾರ್ಚಿತಃ ಯಸ್ತು ಸೌಮ್ಯೇನ ಮನಸ ಸ್ವಮಾತ್ಮಾನಂ ಪ್ರಪೂಜಯೇ ತಸ್ಯ ವಶ್ಯೋ ಭವೇನ್ ನಿತ್ಯಂ ಸೌಮ್ಯ ನಾಮ ಧರೋ ಬುಧಃ. ಬುಧಸ್ತೋತ್ರಮಿದಂ ಗುಹ್ಯಂ ವಸಿಷ್ಠೇನಿತಂ ಪುರಾ ದಿಲೀಪಾಯ ಲಿಕೇಶಾದ್ವಿ ಯಾಚಮಾನಾಯ ಭೂಭೃತೆ ಯ ಪಟೇದೇಕಾವಾರಂ ವಾ ಸರ್ವಾಭೀಷ್ಟ ಅವಾಪ್ನುಯ ಸ್ತೋತ್ರರಾಜಮಿದಂ ಪುಣ್ಯಂ ಗುಹ್ಯಾದ್ ಗುಹ್ಯತಮಂ ಮಹತೋ ಏಕವಾರಂ ದ್ವಿವಾರಂ ವಾ ತ್ರಿವಾರಂ ಯ ಪಟೇನ್ನರಃ ತಸ್ಯ ಅಪಸ್ಮಾರ ಕುಷ್ಠಾದಿ ವ್ಯಾಧಿಬಾಧೋನ ವಿದ್ಯತೆ ಸರ್ವಗ್ರಹ ಕೃತಂ ಪಿಂಡಂ ಪೀಡಂ ಸರ್ವಗ್ರಹ ಕೃತಂ ಪೀಡಂ ಪಟತೆ ಅಸ್ಮಿನ್ ವಿದ್ಯತೆ ಕೃತ್ರಿಮೌಷಧ ದುರ್ಮಂತ್ರಂ ಕೃತ್ರಿಮಾದಿ ನಿಶಾಚರೈಃ ಯದ್ಯದ್ಭಯಂ ಭವೇತ್ ತತ್ರ ಪಠಿತೆ ಅಸ್ಮಿನ್ ವಿದ್ಯತೆ. ಈ ರೀತಿ ಈ ಧ್ಯಾನ ಮಾಡಿಕೊಂಡು ಕೈ ಮುಗಿದು ಪ್ರಾರ್ಥಿಸೋದು. ಈಗ ಬುಧ ಅಷ್ಟೋತ್ತರ ಆರಂಭ. ಅತ ಬುಧ ಅಷ್ಟೋತ್ತರ ಶತನಾಮಾವಳಿ. ಓಂ ಬುಧ ಇನ್ಮಃ ಓಂ ಬುಧ ಅರ್ಚಿತ ಇನ್ಮಃ ಓಂ ಸೌಮ್ಯ ಇನ್ಮಃ ಓಂ ಸೌಮ್ಯ ಚಿತ್ತಾಯ ನಮಃ ಓಂ ಶುಭಪ್ರದಾಯ ನಮಃ ಓಂ ದೃಢವ್ರತಾಯ ನಮಃ ಓಂ ದೃಢಫಲಾಯ ನಮಃ ಓಂ ಶ್ರುತಿಜಾಲ ಪ್ರಬೋಧಕಾಯ ನಮಃ ಓಂ ಸತ್ಯವಾಸಾಯ ನಮಃ ಓಂ ಸತ್ಯವಚಸೇ ನಮಃ ಓಂ ಶ್ರೇಯಸಾಂಪತಿಯೇ ನಮಃ ಓಂ ಅವ್ಯಾಯ ನಮಃ ಓಂ ಸೋಮಜಾಯ ನಮಃ ಓಂ ಸುಖದಾಯ ನಮಃ ಓಂ ಶ್ರೀಮತೆ ನಮಃ ಓಂ ಸೋಮವಂಶ ಪ್ರತೀಕಾಯ ನಮಃ ಓಂ ವೇದವಿದೇ ನಮಃ ಓಂ ವೇದ ತತ್ವ ಓಂ ವೇದಾಂತ ಜ್ಞಾನ ಭಾಸ್ಕರಾಯ ನಮಃ ಓಂ ವಿದ್ಯಾ ವಿಚಕ್ಷಣಾಯ ನಮಃ ಓಂ ವಿದುಷೇ ನಮಃ ಓಂ ವಿದ್ವತ್ಪ್ರೀತಿಕರಾಯ ನಮಃ ಓಂ ಋಜವೇ ನಮಃ ಓಂ ವಿಶ್ವಾನುಕೂಲ ಸಂಚಾರಣೇ ನಮಃ ಓಂ ವಿಶೇಷ ವಿನಯಾನ್ವಿತಾಯ ನಮಃ ಓಂ ವಿವಿಧಾಗಮ ಸಾರಜ್ಞಾಯ ನಮಃ ಓಂ ವೀರ್ಯವತಯ ನಮಃ ಓಂ ವಿಗತಜ್ವರಾಯ ನಮಃ ಓಂ ತ್ರಿವರ್ಗ ಫಲದಾಯ ನಮಃ ಓಂ ಅನಂತಾಯ ನಮಃ ಓಂ ತ್ರಿದಶಾದಿ ಪೂಜಿತಾಯ ನಮಃ ಓಂ ಬುದ್ಧಿಮತೆ ನಮಃ ಓಂ ಬಹುಶಾಸ್ತ್ರಜ್ಞಾಯ ನಮಃ
ನಮಃ, ಓಂ ಬಲಿನೇ ನಮಃ, ಓಂ ಬುಧ ವಿಮೋಚಕಾಯ ನಮಃ, ಓಂ ವಕ್ರಾತಿಕ್ರ ಗಮನಾಯೇ ನಮಃ, ಓಂ ವಾಸವಾಯ ನಮಃ, ಓಂ ವಸುಧಾಧಿಪಾಯ ನಮಃ, ಓಂ ಪ್ರಸನ್ನವದನಾಯ ನಮಃ, ಓಂ ವಂದ್ಯಾಯ ನಮಃ, ಓಂ ವರೇಣ್ಯಾಯ ನಮಃ, ಓಂ ವಾಗ್ವಿಲಕ್ಷಣಾಯ ನಮಃ, ಓಂ ಸತ್ಯವತೇ ನಮಃ, ಓಂ ಸತ್ಯಸಂಕಲ್ಪಾಯ ನಮಃ, ಓಂ ಸತ್ಯಸಂಧಾಯ ನಮಃ, ಓಂ ಸದಾಧರಾಯ ನಮಃ, ಓಂ ಸರ್ವ ರೋಗ ಪ್ರಶಮನಾಯ ನಮಃ, ಓಂ ಸರ್ವ ಮೃತ್ಯು ನಿವಾರಕಾಯ ನಮಃ, ಓಂ ವಾಣಿಜ್ಯ ನಿಪುಣಾಯ ನಮಃ, ಓಂ ವಶ್ಯಾಯ ನಮಃ, ಓಂ ವಾತಂಗಿನೇ ನಮಃ, ಓಂ ವಾತರೋಗ ಹೃತೇ ನಮಃ, ಓಂ ಸ್ಥೂಲಾಯ ನಮಃ, ಓಂ ಸ್ಥೈರ್ಯ ಗುಣಾಧ್ಯಕ್ಷಾಯ ನಮಃ, ಓಂ ಸ್ಥೂಲ ಸೂಕ್ಷ್ಮಾಧಿಕರಣಾಯ ನಮಃ, ಓಂ ಅಪ್ರಕಾಶಾಯ ನಮಃ, ಓಂ ಪ್ರಕಾಶಾತ್ಮನೇ ನಮಃ, ಓಂ ಘನಾಯ ನಮಃ, ಓಂ ಗಗನಭೂಷಣಾಯ ನಮಃ, ಓಂ ವಿಧಿಸ್ತುತ್ಯಾಯ ನಮಃ, ಓಂ ವಿಶಾಲಾಕ್ಷಾಯ ನಮಃ, ಓಂ ವಿದ್ವಜ್ಜನ ಮನೋಹರಾಯ ನಮಃ, ಓಂ ಜಾರುಶೀಲಾಯ ನಮಃ, ಓಂ ಸ್ವಪ್ರಕಾಶಾಯ ನಮಃ, ಓಂ ಚಪಲಾಯ ನಮಃ, ಓಂ ಚಲಿತೇಂದ್ರಿಯಾಯ ನಮಃ, ಓಂ ಉದಂಗಮುಖಾಯ ನಮಃ, ಓಂ ಮುಖಸಕ್ತಾಯ ನಮಃ, ಓಂ ಮಗಧಾಧಿಪತಯೇ ನಮಃ, ಓಂ ಹರಯೇ ನಮಃ, ಓಂ ಸೌಮ್ಯವತ್ಸರ ಸಂಜತಾಯ ನಮಃ, ಓಂ ಸೋಮಪ್ರಿಯಕರಾಯ ನಮಃ, ಓಂ ಸುಖಿನೇ ನಮಃ, ಓಂ ಸಿಂಹಾಧಿರೂಢಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಶಿಖಿಪರ್ಣಾಯ ನಮಃ, ಓಂ ಶಿವಂಕರಾಯ ನಮಃ, ಓಂ ಪೀತಾಂಬರಾಯ ನಮಃ, ಓಂ ಪೀತವಪುಷೇ ನಮಃ, ಓಂ ಪೀತಚ್ಛತ್ರಧ್ವಜಾಂಕಿತಾಯ ನಮಃ, ಓಂ ಖಡ್ಗಚರ್ಮಧರಾಯ ನಮಃ, ಓಂ ಕಾರ್ಯಕರ್ತ್ರೇ ನಮಃ, ಓಂ ಕಲುಷಹಾರಕಾಯ ನಮಃ, ಓಂ ಆತ್ರೇಯ ಗೋತ್ರೋಜಾಯ ನಮಃ, ಓಂ ಅತ್ಯಂತ ವಿನಯಾಯ ನಮಃ, ಓಂ ವಿಶ್ವಪಾವನಾಯ ನಮಃ, ಓಂ ಚಾಂಪೇಯ ಪುಷ್ಪ ಸಂಕಾಶಾಯ ನಮಃ, ಓಂ ಚರಣಾಯ ನಮಃ, ಓಂ ಚಾರುಭೂಷಣಾಯ ನಮಃ, ಓಂ ವೀತರಾಗಾಯ ನಮಃ, ಓಂ ವೀತವಯಾಯ ನಮಃ, ಓಂ ವಿಶುದ್ಧ ಕನಕ ಪ್ರಭಾಯ ನಮಃ, ಓಂ ಬಂಧುಪ್ರಿಯಾಯ ನಮಃ, ಓಂ ಬಂಧಮುಕ್ತಾಯ ನಮಃ, ಓಂ ಬಾಣಮಂಡಲ ಸಂಶ್ರಿತಾಯ ನಮಃ, ಓಂ ಅರ್ಕೇಶಾಸನ ಪ್ರದೇಶಸ್ಥಾನಾಯ ನಮಃ, ಓಂ ತರ್ಕಶಾಸ್ತ್ರ ವಿಶಾರದಾಯ ನಮಃ, ಓಂ ಪ್ರಶಾಂತಾಯ ನಮಃ, ಓಂ ಪ್ರೀತಿ ಸಂಯುಕ್ತಾಯ ನಮಃ, ಓಂ ಪ್ರಿಯಾ ಕೃತೇ ನಮಃ, ಓಂ ಪ್ರಿಯ ಭಾಷಣಾಯ ನಮಃ, ಓಂ ಮೇಧಾವಿನೇ ನಮಃ, ಓಂ ಮಾಧವಾಸಕ್ತಾಯ ನಮಃ, ಓಂ ಮಿಥುನಾಧಿಪತಯೇ ನಮಃ, ಓಂ ಸುಧಿಯೇ ನಮಃ, ಓಂ ಕನ್ಯಾರಾಶಿಪ್ರಿಯಾಯೇ ನಮಃ, ಓಂ ಕಾಮಪ್ರದಾಯೇ ನಮಃ, ಓಂ ಘನಪಲಾಶಾಯ ನಮಃ. ಇತಿ ಶ್ರೀ ಬುಧಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಹೀಗೆ ಪ್ರತಿ ನಾಮಕ್ಕೂ ಕೂಡ ನಾವು ಅಕ್ಷತೆ ಇಟ್ಕೊಂಡು ಧ್ಯಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದರೆ ಈಗ ಬುಧನನ್ನು ನಾವು ಬುಧನ ಅನುಗ್ರಹ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಯಾರ್ಯಾರು ಇದನ್ನು ಈ ಮಂತ್ರವನ್ನು ಆಲಿಸ್ತಾ ಇದ್ದೀರೋ, ವರ್ಗಾವಣೆ ಮಾಡ್ತಿದ್ದೀರೋ, ಅವರಿಗೆಲ್ಲರಿಗೂ ಕೂಡ ಈ ನವಗ್ರಹಗಳಲ್ಲಿ ಇದುವರೆಗೂ ಸೂರ್ಯ, ಚಂದ್ರ, ಮಂಗಳ ಹಾಗೂ ಬುಧ ನಾಲ್ಕು ಗ್ರಹಗಳಿಗೆ ಅಷ್ಟೋತ್ತರ ಧ್ಯಾನ, ಅವರ ಗುಣಲಕ್ಷಣಗಳು ಪ್ರತಿಯೊಂದನ್ನು ಕೂಡ, ಅವರ ಗೋತ್ರಗಳು, ಅವರ ನಕ್ಷತ್ರಗಳು, ಅವರು ಹೇಗೆ ಉದ್ಭವಿಸಿದ್ರು ಎಲ್ಲವೂ ಕೂಡ ಈ ಎಲ್ಲದ ಈ ಸಂಸ್ಕೃತದ ಈ ಸಾಹಿತ್ಯದಲ್ಲಿ ಮಂತ್ರ ರೂಪದಲ್ಲಿ ಅಡಗಿರೋದನ್ನು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಸಂಚಿಕೆ ಮಾಡಿ, ಈ ಮಹಾ ಸಂಚಿಕೆಯಲ್ಲಿ ನಾವು ಇದುವರೆಗೂ ಕೂಡ 546 5, 4, 6 ಬುಧಗ್ರಹದ ಅಷ್ಟೋತ್ತರದೊಂದಿಗೆ ನಾವು ಸಂಪೂರ್ಣ ಆಗ್ತಾ ಇದೆ. ಇನ್ನು ಮುಂದಿನದ ಗ್ರಹ ಗುರು, ಗುರುಗ್ರಹಕ್ಕೂ ಇದೇ ರೀತಿ ಪ್ರತಿಯೊಂದಕ್ಕೂ. ನಾನು ಇದನ್ನು ಪಠಿಸ್ತಾ ಇದ್ದಾಗ ನನಗೆ ಅನ್ನಿಸ್ತು ಎಷ್ಟೊಂದು ನನಗೂ ಕೂಡ ಬಹಳ ಹೊಸ್ತಾಗಿ ಕಾಣ್ತು ಓದ್ತಾ ಇದ್ದಾಗ. ನಾಮನ ಕೆಲವು ಸತಿ ನಮ್ಮನ್ನು ಹಿಂದೆ ಎಲ್ಲ ಕೇಳೋರು ಯಾವುದಾದ್ರು ಒಂದು ಟೈಟ್ಲ್ ಕೊಡ್ಬೇಕಾದ್ರೆ ಏನಾದ್ರು ಒಂದು ಹೊಸದಾಗಿರಬೇಕು ಅಂತ. ಹಾಗೆ ಇಲ್ಲಿ ನೋಡಿದ್ರೆ ಎಷ್ಟೊಂದು ಟೈಟ್ಲ್ಗಳಿದೆ, ಮೇಧಾವಿನೇ ನಮ ಅಂತಿದೆ ನಾವು ಈ ರೀತಿ, ಹಾಗೆ ಸುಧಿಯೇ ನಮ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಆ ರೀತಿ ಹೊಸ ಟೈಟ್ಲ್ಗಳನ್ನು ನಾವು ಬುಧ ಅಂದರೆ ಬುದ್ಧವಂತ ಅಂತ, ಆ ಇದರಲ್ಲಿ ಎಷ್ಟು ನಾಮಗಳು ವಿಶೇಷವಾಗಿರೋದು ಸಿಗುತ್ತೆ ಅಂದರೆ ನಮ್ಮ ಈ ಮಂತ್ರ ರಾಶಿಗಳಲ್ಲಿ ಎಂತೆಂಥ ವಿಚಾರಗಳು ಅಡಗಿವೆ ಅದು ಆಯಾ ನಾಮದ ಅಂತರಾರ್ಥ, ರೂಪಕಾರ್ಥ, ರಹಸ್ಯಾರ್ಥ, ಧ್ವನ್ಯಾರ್ಥ, ಮತಿತಾರ್ಥ, ಲೌಕಿಕಾರ್ಥ ಹಾಗೂ ಅನ್ವಯಾರ್ಥಗಳನ್ನು ನಾವು ತಿಳ್ಕೊಂಡ್ರೆ ಅವಕ್ಕೆಲ್ಲ
ನಾವು ಇಷ್ಟು ಸೂಕ್ತವಾದಂಥ ವ್ಯಕ್ತಿಗಳಿಗೆ ಸೂಕ್ತವಾದಂಥ ಈ ಬಿರುದುಗಳನ್ನು ಕೂಡ, ಯಾಕೆಂದರೆ ಅದಿದ್ದರೆ ಆ ಬಿರುದುಗಳು ಈಗ ಹೊಸದಾಗಿ ಈ ಥರ ಬಿರುದುಗಳನ್ನು ಅಂದರೆ ಅವನ ಪ್ರತಿಯೊಬ್ಬರಿಗೂ ನಾವು ಶ್ಲಾಘನೆ ಮಾಡಬೇಕು ಅನ್ನೋದು. ಗ್ರಹಗಳನ್ನು ಸುಪ್ರೀತರಾಗಬೇಕಾದ್ರೆ ಯಾರು ಅವ್ರನ್ನ ಅವರಲ್ಲಿರೋ ಗುಣಗಳನ್ನು ನಾವು ಗುಣಗ್ರಾಹಿಗಳಾಗಬೇಕು. ಆ ದೃಷ್ಟಿಯಿಂದ ಇವುಗಳನ್ನು ಪಠನೆ ಮಾಡ್ತಾ ಇದ್ದಾಗ ನಮಗೆ ಆದ ಅನಿಸಿಕೆಯನ್ನು ನಿಮ್ಮಂಥ ಮಹಾಜನಗಳ ಜೊತೆ ನೀವೆಲ್ಲರೂ ಕೂಡ ನಾನು ಯಾವಾಗಲೂ ಹೇಳ್ತೀನಿ, ಪ್ರಾಜ್ಞರು ಅರ್ಥ ಮಾಡ್ಕೊಂಡಿರ್ತೀರ. ಒಂದು ಸ್ವಲ್ಪ ಈ ರೀತಿ ನನಗೆ ಗೋಚರವಾದಂಥ ಮಹಾತಾಯಿ ಅಲ್ಲಲ್ಲೇ ಗೋಚರವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ, ಇದು ನಮ್ಮದೇ ಒಂದು ಚಾನಲ್ ಆದ್ದರಿಂದ ಒಂದು 5-10 ನಿಮಿಷ ಆ ಕಡೆ ಆದರೂ ಪರವಾಗಿಲ್ಲ, ಅಥವಾ ನಾವು ಈ ಪುರೋಹಿತ ವರ್ಗದವ್ರನ್ನ ಪಾಪ ಕರೆದುಬಿಟ್ಟು ಪೂಜೆ ಮಾಡಿಸಿದರೆ ಅವರಿಗೆ ಈಗಂತೂ ಮೊಬೈಲ್ ಫೋನ್ಗಳು ಬರ್ತಾ ಇರುತ್ತೆ, ಆಗಾಗ್ಗೆ ನೋಡ್ಕೋತಾನು ಇರ್ತಾರೆ ಮಂತ್ರ ಎಲ್ಲೋ ಒಂದು ಕಡೆ ಇದೆಲ್ಲ ನಡೆಯೋದು, ಒಂದಷ್ಟು ಮಂತ್ರಗಳೇ ಎಗರೋಗಿರುತ್ತೆ. ಅಲ್ಲಿ ಯಾರೋ ಒಬ್ಬರು ಹಿರಿಯರು ಗೊತ್ತಿರೋರು ನೋಡಿ ಅವರು, ಹಾಗಂತ ಅವ್ರಿಗೆ ಏನಾಗುತ್ತೆ ಈ ಮಾಡಿಸೋವಾಗ ಈ ಲೌಕಿಕವಾಗೂ ಕೂಡ ಅವರು ಸಾಧಿಸಬೇಕಾಗುತ್ತೆ, ಇಂತಹ ಆಗೋದು ಸಂಭವ. ಆ ದೃಷ್ಟಿಯಿಂದ ನಾವೇ ನಮ್ಮ ಹಿರಿಯರು ಕೆಲವರಿದ್ದರು ಅವರೆಲ್ಲ ಬೇರೆ ಅವ್ರಿಗೆ ಎಲ್ಲ ಗೊತ್ತಿತ್ತು ದಾಟಿ, ಇನ್ನೊಬ್ಬರು ಅವರು ಇದ್ದಾರೆ ಅಂತ ಗೊತ್ತಿದ್ದಾಗ ಆದರೂ ಒಬ್ಬರು ಪುರೋಹಿತನ ಕರ್ಸು ಮಾಡಿಸೋದು ಒಳ್ಳೆಯದು, ಮನೆಯವರೇ ಮಾಡೋದು ಸರಿಯಿಲ್ಲ ಅಂತ ಮಾಡಿದಾಗ ಅವ್ರಿಗೆ ಅದು ತಪ್ಪು ಕಾಣ್ತಾ ಇತ್ತು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾತ ನಮ್ಮ ತಂದೆ ಇವರೆಲ್ಲ ಮಾಡ್ತಿದ್ದಾಗ ನಾವು ಇದನ್ನು ಗಮನಿಸಿದ್ದು, ಅವರಿಗೆ ಗೊತ್ತಾಗೋದು ನೋಡಿ ಇಲ್ಲಿ ಮಂತ್ರ ತಪ್ಪಾಯಿತು, ಇದ್ರ ಉಚ್ಚಾರಣೆ ಸರಿಯಿಲ್ಲ ಹೀಗೆ. ಆಮೇಲೆ ಪಾಠಾಂತರಗಳು ಇರೋದು, ಜೊತೆಗೆ ಏನಾಗೋದು ತುಂಬ ಹಿರಿಯರನ್ನು ಕರೆಸಿದ್ರೆ ಅವ್ರ ಹೆಸರುಗಳು ಹೇಳೋದು ಅಪ್ರಸ್ತುತ, ಅವ್ರಿಗೆ ಕೆಲವು ಸತಿ ಹಲ್ಲಿರೋದಿಲ್ಲ, ಆಗ ಮಂತ್ರದ ಒಂದು ಉಚ್ಚಾರಣೆ ಬೇರೆ ರೀತಿ ಬಂದ್ಬಿಡುತ್ತೆ. ಆದರೆ ಅವ್ರಿಗೆ ಗೊತ್ತಿರುತ್ತೆ, ಅದು ಅವ್ರಿಗೆ ತಿಳಿದು ಅಳಿಕೆ ಇಲ್ಲ ಅಂತಲ್ಲ, ಆದರೂ ಕೂಡ ನಾವು ಹಿರಿಯರು ನಮ್ಮ ಮನೆ ಪುರೋಹಿತರು ಅಂತ ಅವ್ರನ್ನೇ ಕರಿತೀವಿ. ಹೀಗಾಗಿ ಹಲವಾರು ಲೌಕಿಕವನ್ನು ನಾವು ಸಾಧನೆ ಮಾಡಬೇಕಾಗುತ್ತೆ, ಆದರೆ ವಿಶೇಷವಾಗಿ ಒರ್ಜಿನಲ್ಲಾಗಿ ಈ ಮಂತ್ರಗಳ ಒಟ್ಟಿಗೆ ಹೇಗಿದೆ ಅನ್ನೋದನ್ನು ನಮ್ಮ ಒಂದು, ಹಾಗಂತ ನಾನೀಗ ಹೇಳ್ತಿರೋದು ಎಲ್ಲವೂ ಸರಿ ಇದೆ ಅಂತಲೇ ಅಲ್ಲ, ಇಲ್ಲೂ ಲೋಪದೋಷ ಕಂಡುಹಿಡಿಯೋರಿಗೆ ಎಲ್ಲದರಲ್ಲೂ ಲೋಪದೋಷ ಇದ್ದೇ ಇರುತ್ತೆ. ಆದರೆ ನಮ್ಮ ಘನ ಉದ್ದೇಶ ಏನು ಅಂದರೆ ಇವುಗಳೆಲ್ಲ ಒಂದು ಸಾಂಗೋಪಾಂಗವಾಗಿ ಒಂದು ಆರ್ಡರಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಸ್ವಲ್ಪ ವ್ಯವಧಾನವೂ ಇರೋದರಿಂದ ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು 15-20 ಮುಂಚಿನ ಒಂದಿಷ್ಟು ಕಲಾಪಗಳನ್ನು ಮಾಡಿ ಈ ನವಗ್ರಹ ಮಂತ್ರ ಪೂಜಾ ವಿಧಾನವನ್ನು ಮಂತ್ರ ರೂಪದಲ್ಲಿ ಇನ್ನಷ್ಟು ಮುಂದಕ್ಕೆ ಇದುವರೆಗೂ ಸೂರ್ಯ ಆಯಿತು ಚಂದ್ರ ಆಯಿತು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಯಿತು ಇನ್ನು ಗುರು ಶುಕ್ರ ಶನಿಭ್ಯಶ್ಚ ರಹವೇಕೇತು ಹೀಗೆ ನಮ್ಮ ಈ ನವಗ್ರಹ ಪೂಜಾ ಮಂತ್ರದ ಪಠನ ಮುಂದುವರಿಯುತ್ತೆ 547ನೇ ಮಹಾಸಂಚಿಕೆಯಲ್ಲಿ. 546 ಆಗಿದೆ ಬುಧಗ್ರಹಕ್ಕೆ, ಮುಂದಿನ 547ನೇ ಸಂಚಿಕೆಯಲ್ಲಿ ಗುರುವನ್ನು ಸ್ಮರಿಸೋಣ, ಗುರುವನ್ನು ಆವಾಹನೆ ಮಾಡೋಣ. ಅಲ್ಲಿವರೆಗೂ ಕೂಡ ಈ ಎಲ್ಲವನ್ನು ಕೂಡ ಈ ಪಡಿಸಿರೋದನ್ನು ನೀವು ಪುಸ್ತಕ ಸಿಕ್ಕಿದ್ರೆ ಅದನ್ನೂ ಇಟ್ಕೊಂಡು ನೀವು ಕೂಡ ಜೊತೆಗೆ ಹೇಳ್ಬೋದು, ಹೇಳ್ಕೊಂಡು ದಾಟಿ ಬರೆಸ್ಕೊಳ್ಬೋದು. ಈವನ್ ಪೂಜೆ ಪುರಸ್ಕಾರಕ್ಕೆ ಸಾಮಾನುಗಳು ಅದಕ್ಕೆ ಬೇಕಾದ ಸರಂಜಾಮಗಳು ಇಲ್ಲದೆ ಹೋದರೂ ಕೂಡ ಮಂತ್ರ ಪಠನೆಯಿಂದ ನಮಗೆ ಬೇಕಾದಂಥ ಭಕ್ತಿಯಿಂದ ಅದನ್ನು ಪಠಿಸಿದ್ರೆ ಸಾಕು, ಅದಕ್ಕೆ ಬರೋವಂಥ ಫಲಗಳು ತಾನಾಗೆ ದೊರೆಯುತ್ತೆ ಅಂತ ಈ ಮಧ್ಯದಲ್ಲಿ ಹೇಳಿ ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ. ಅಲ್ಲಿ ಗುರುಗ್ರಹವನ್ನು ಆವಾಹನೆ ಮಾಡಿಕೊಳ್ಳೋಣ. ನಮಸ್ಕಾರ.